ಅಸಹಕಾರದ ಸುಳಿವನ್ನು ಕೊಟ್ಟಿದ್ದಾರೆ ಬ್ಯಾನ್ ಮಾಡೋಕ್ಕಾಗಲ್ಲ ಐ ಡೋಂಟ್ ಥಿಂಕ್ಸು ಬ್ಯಾನ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ಬ್ಯಾನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರದ್ದು ಪ್ರೊಡಕ್ಷನ್ ಅವರೇ ಮಾಡ್ಕೊಳ್ಬೋದು ಏರೇನು ಯಾವುದಾದ್ರು ಇದರಲ್ಲೂ ಮಾಡ್ಕೊಳ್ಬೋದು ಯಾನ್ ಬ್ಯಾನ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬ್ಯಾನ್ ಅಂತೂ ಮಾಡೋಕ್ಕಾಗೋದಿಲ್ಲ ಅವ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ಬೋದು ಅಸಹಕಾರವನ್ನು ತೋರಿಸ್ಬೋದು ಆಮೇಲೆ ಆ ಕುಟುಂಬದ ಜೊತೆಗೆ ರೇಣುಕಾಸ್ವಾಮಿ ಅವರ ಕುಟುಂಬದ ಜೊತೆಗೆ ಹೋಗಿ ಇಡೀ ಚಿತ್ರರಂಗ ಅದಕ್ಕೆ ಏನಾದರೂ ಒಂದಿಷ್ಟು ಸಹಾಯ ಮಾಡ್ಬೋದು ಇಂಥವೇನಾದರೂ ಏನಾದರೂ ಹೊರತು ಬ್ಯಾನ್ ಮಾಡೋಕ್ಕೆ ಐ ಡೋಂಟ್ ಥಿಂಕ್ಸು ಆಗೋಲ್ಲ ಘಟನೆ ನಡೆದಂಥ ಸಂದರ್ಭದಿಂದ ಅವತ್ತಿನಿಂದನೂ ಕೂಡ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಕೂಡ ಇದನ್ನು ಖಂಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಅಧಿಕೃತವಾಗಿ ನಾಲ್ಕು ಗಂಟೆಗೆ ನಾವು ನಮ್ಮ ವಾಣಿಜ್ಯ ಮಂಡಳಿನಲ್ಲಿ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಇಟ್ಕೊಂಡಿದ್ದೀವಿ ಆ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಹಿರಿಯರೆಲ್ಲ ಸೇರಿಕೊಂಡು ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ರಾಗಿರ್ತೀವಿ ಅನ್ನೋದನ್ನ ಇಡೀ ಚಿತ್ರರಂಗ ಬದ್ಧವಾಗಿರುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾಲ್ಕು ಗಂಟೆಗೆ ಮೀಟಿಂಗ್ ಮುಗಿದಾದ್ಮೇಲೆ ನಮ್ಮ ಅಧ್ಯಕ್ಷರು ಅದನ್ನು ಅಧಿಕೃತವಾಗಿ ತಮಗೆ ತಿಳಿಸ್ತಾರೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಕೂಡ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರೋದ್ರಿಂದ ಅವರು ಅಕಸ್ಮಾತ್ ಭಾಗವಹಿಸಿದ್ದೆ ನಿಜ ಆದರೆ ಇಲ್ಲಿ ಏನು ತೀರ್ಮಾನ ಆಗುತ್ತೋ ಆ ತೀರ್ಮಾನವನ್ನು ಅವರು ಕಲಾವಿದರ ಸಂಘದಲ್ಲಿ ಮಂಡಿಸಿ ಅಲ್ಲಿ ಅವರು ಆ ತೀರ್ಮಾನ ತೀರ್ಮಾನಕ್ಕೆ ಬರ್ತಾರೆ ಮೇಡಮ್ ನಮ್ಮ ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ದಾರೆ ನಮ್ಮ ರಾಕ್ಲೇನ್ ವೆಂಕಟೇಶ್ ಅವರು ಮತ್ತು ದೊಡ್ಡಣ್ಣ ಅವರು ಅಂದರೆ ಯಾವ ರೀತಿಯಾದಂಥದ್ದು ಇದಕ್ಕೊಂದು ಒಂದು ಅಂತಿಮ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ಕಾನೂನು ಅಂಗಳದಲ್ಲಿರೋದ್ರಿಂದ ನಾವು ಯಾವುದೇ ರೀತಿಯಾದಂಥ ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ ಒಟ್ಟಾರೆ ಚಿತ್ರರಂಗ ಮತ್ತು ಕಾರ್ಯಕಾರಿ ಸಮಿತಿಯ ಸಭೆ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆಲ್ಲರೂ ಕೂಡ ಬದ್ಧರಾಗಿರಬೇಕಾಗ್ತದೆ ಎಲ್ಲ ಅಂಗ ಸಂಸ್ಥೆಯವರು ಕೂಡ ದಯಮಾಡಿ ಮೇಡಮ್ ಯಾವುದೇ ಕಾರಣಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರೂ ಯಾರ ಮೇಲೆ ಬಳಸೋಕ್ಕಾಗಲ್ಲ ಮೇಡಮ್ ನಾನು ನಿನ್ನೆನೂ ಕೂಡ ಒಂದು ವಾಹಿನಲ್ಲಿ ಅದನ್ನು ಹೇಳಿದ್ದೀನಿ ಏನಪ್ಪ ಅಂದರೆ ನಾವು ಅಸಹಕಾರ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ಬೋದು ಅಸಹಕಾರ ಚಳುವಳಿ ಅಂತ ವಿನ ನಾವು ಬ್ಯಾನ್ ಅನ್ನೋ ಪದವನ್ನು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇಲ್ಲ ಆವಾಗ ನನ್ನ ಸಹೋದ್ಯೋಗಿ ಫಿಲ್ಮ್ ಹೀರೋ ಇಂದ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಭಾರತಿ ಬ್ಯಾನ್ ಮಾಡೋಕ್ಕಾಗಲ್ಲ ಪ್ರಜಾಪ್ರಭುತ್ವದಲ್ಲಿ ಅದೆಲ್ಲವೂ ಕೂಡ ಬಳಕೆ ಮಾಡೋ ಕಷ್ಟ ಆಗುತ್ತೆ ಅದನ್ನು ಹೊರತುಪಡಿಸಿದರೆ ಚಿತ್ರರಂಗ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದಲ್ವಾ ಖಂಡಿತವಾಗಲೂ ಅರುಣ್ ಅದರ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಇವತ್ತು ಹೈ ವೋಲ್ಟೇಜ್ ಸಭೆ ಫಿಲ್ಮ್ ಚೇಂಬರ್ನಲ್ಲಿ ನಡೀತಾ ಇದೆ ಹೌದು ಮೊದಲನೇದಾಗಿ ಬ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹಿಂದಿನಿಂದಲೂ ಅಂದರೆ ಜಗ್ಗೇಶ್ ಅವ್ರನ್ನ ಒಂದು ಸೈಡಲ್ಲಿ ಹಿಂದೆ ಒಂದು ಸಲ ಬ್ಯಾನ್ ಮಾಡಬೇಕು ಅಂತ ಬಂದಾಗ ಪಾರ್ವತಮ್ಮನವರೇ ಖುದ್ದು ಎಂಟ್ರಿ ಕೊಟ್ಟು ಬ್ಯಾನ್ ಮಾಡೋದು ಬೇಡ ಅಂತ ಹೇಳಿದರು ಹಾಗೆ ಬ್ಯಾನ್ ಮಾಡೋದನ್ನು ಕಲಾವಿದ್ರನ್ನ ಯಾರಿಗೂ ಕೂಡ ಸಾಧ್ಯ ಇಲ್ಲ ಅದೊಂದು ಆ ರೂಲ್ಸು ಆ ಕಾನೂನನ್ನು ಯಾರ ಮೇಲೂ ಹೇರಿಕೆ ಮಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಅನ್ನೋದು ಯಾಕಂದರೆ ಫಿಲ್ಮ್ ಚೇಂಬರ್ ಇದೇನು ಸರ್ಕಾರದ ಅಂಡರ್ ಇಲ್ಲಿ ಬರುವಂತದ್ದಲ್ಲ ಫಿಲ್ಮ್ ಚೇಂಬರ್ ಚಿತ್ರರಂಗದವರೇ ಮಾಡ್ಕೊಂಡಿರುವಂಥದ್ದು ಹೀಗಾಗಿ ಯಾವುದೇ ಒಂದು ವ್ಯಕ್ತಿ ಯಾರೇ ಆಗಲಿ ಒಂದು ಬ್ಯಾನ್ ಅಂತ ಹೇಳಿ ಒಬ್ಬ ಕಲಾವಿದನನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಆತ ಯಾರೇ ಆಗಿರಲಿ ಯಾವ ರೀತಿಯಲ್ಲೇ ಅವನು ಚಟುವಟಿಕೆ ಮಾಡಿರಲಿ ಯಾವುದೇ ರೀತಿಯಲ್ಲಿ ಆರೋಪಿ ಆಗಿದ್ದರೂ ಅವನ್ನ ಬ್ಯಾನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೀಗಾಗಿ ಎರಡನೇದಾಗಿ ಅವರನ್ನು ಹಾಗಾದರೆ ದೂರ ಇಡೋದು ಹೇಗೆ ಫಿಲಮ್ನಿಂದ ಹಾಗಾದರೆ ಅವರಿಂದ ತೊಂದರೆ ಆಗ್ತಿದೆ ಚಿತ್ರರಂಗಕ್ಕೆ ಅವಮಾನ ಆಗ್ತಿದೆ ಅಂತ ಹೇಳಾದರೆ ಅವರನ್ನು ದೂರ ಇಡೋದು ಹೇಗೆ ಅನ್ನೋದಾದರೆ ಅಸಹಕಾರ ಅನ್ನೋದನ್ನು ಹೇಳ್ತಾರೆ ಈ ಅಸಹಕಾರ ಅಂಡರಲ್ಲಿ ಏನು ಬರುತ್ತೆ ಅಂತಂದರೆ ನಿರ್ಮಾಪಕರು ಪ್ರದರ್ಶಕರು ಒಕ್ಕೂಟ ನಿರ್ದೇಶಕರ ಸಂಘ ಇವೆಲ್ಲವೂ ಸೇರಿಕೊಂಡು ಆ ಆ ನಟನನ್ನು ದೂರ ಇಡೋದು ಆತನಿಗೆ ಆ ನಟನಿಗೆ ಚಿತ್ರ ನಿರ್ ನಿರ್ಮಾಣ ಮಾಡದೇ ಇರೋದು ನಿರ್ದೇಶಕರು ಸಹಕರಿಸಿ ನಿರ್ದೇಶನ ಮಾಡದೇ ಇರೋದು ಒಕ್ಕೂಟದವರು ಸಹಕರಿಸಿ ಯಾವುದೇ ರೀತಿಯ ಪ್ರೊಡಕ್ಷನ್ ಕೆಲಸಗಳು ಇರ್ತವಲ್ಲ ಅದರ ಅಂಡರ್ ಇಲ್ಲಿ ಅಂಡರ್ಲಿ ಒಕ್ಕೂಟ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ಅವರು ಆ ಸಿನಿಮಾಗಳ ಆ ನಟನ ಸಿನಿಮಾಗಳಿಗೆ ಪಾಲ್ಗೊಳ್ಳದೇ ಇರೋದು ಹೀಗಾಗಿ ಇದೆಲ್ಲವನ್ನು ಮಾಡೋದ್ರಿಂದ ಆತನನ್ನು ಆತನ ಮೇಲೆ ಅಸಹಕಾರ ತೋರಿಸಿ ಅದನ್ನು ದೂರ ಇಡಲಾಗುತ್ತೆ ಹೀಗಾಗಿ ಈ ವಿಚಾರವನ್ನು ಮಾಡ್ಬೋದಾ ಹಾಗಾದರೆ ಬ್ಯಾನ್ ಅಂತ ಮಾಡೋಕ್ಕಾಗಿಲ್ಲ ಅಂತಂದರೆ ಅಸಹಕಾರ ಧೋರಣೆಯನ್ನು ಆತನ ಮೇಲೆ ಯಾರು ಆರೋಪಿ ಇರ್ತಾರೆ ಆತನ ಮೇಲೆ ಹೇರ್ಬೌದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಮುಖ್ಯವಾಗಿ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿರೋದು ಕಲಾವಿದರ ಸಂಘ ಕಲಾವಿದರ ಸಂಘ ಕಾರ್ಯದರ್ಶಿಗಳು ಖಜಾಂಚಿಗಳು ಹೀಗೆ ಅನೇಕ ಕಲಾವಿದ